ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಮೋಸ್ಟ್ ಡಿಮ್ಯಾಂಡಿಂಗ್ ಫ್ರ್ಯಾಂಚೈಸಿ ಬಗ್ಗೆ ಇವತ್ತು ಹೇಳ್ತಾ ಇದ್ದೇನೆ. ಅದು ಯಾವುದು ಅಂದರೆ ಈ ಟೀ ಫ್ರ್ಯಾಂಚೈಸಿ. ಸೊ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಜನರು ಈ ಟೀನ ಸೇವಿಸುತ್ತಾರೆ. ಸೊ ಇದನ್ನು ಎಷ್ಟೇ ಕುಡಿದ್ರೂ ಕೂಡ ಬೇಜಾರೇ ಆಗಲ್ಲ ನಮ್ಮ ಜನರಿಗೆ. ಸೊ ಅದಕ್ಕೆ ಈ ಒಂದು ಟೀ ತುಂಬಾ ಫೇಮಸ್ ಇದೆ ನಮ್ಮ ಭಾರತದಲ್ಲಿ. ಸೊ ನೀವು ಕೂಡ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಾವಿರಾರಲ್ಲ ಲಕ್ಷಾಂತರ ಹಣ ನೀವು ಕೂಡ ಸಂಪಾದನೆ ಮಾಡ್ಬೋದು. ಸೊ ಈ ಒಂದು ಬಿಸ್ನೆಸ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ ಬರ್ತೀನಿ. ಸೊ ವಿಡಿಯೋನ ನೀವು ಕೊನೆ ತನಕ ನೋಡಿ, ಹಾಗೂ ನಮ್ಮ ಚಾನಲ್ ನಮಸ್ಕಾರ ಕರ್ನಾಟಕ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಮ್ಮ ಲೇಟೆಸ್ಟ್ ವಿಡಿಯೋಸ್ಗಳು ನಿಮ್ಮ ಬಳಿ ಉಚಿತವಾಗಿ ತಲುಪತ್ತೆ. ಹಾಗೂ ಈ ಒಂದು ವಿಡಿಯೋಗೆ ಈಗಲೇ ಲೈಕ್ನ ಮಾಡಿ, ವಿಡಿಯೋನ ಆದಷ್ಟು ನೀವು ಶೇರ್ನ ಮಾಡಿ. ಸೊ ವೀಕ್ಷಕರೇ, ಇವತ್ತು ನಾನು ನಿಮಗೆ ಆಂಟಿ ಫ್ರ್ಯಾಂಚೈಸಿ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಈ ಫ್ರ್ಯಾಂಚೈಸಿ ನಿಮಗೆ 20ಕ್ಕಿಂತ ಹೆಚ್ಚು ವೆರೈಟಿ ಟೀನ ಇಲ್ಲಿ ನೋಡಿ ಸಿಗತ್ತೆ ನಿಮಗೆ. ಸೊ ಟೀ ಅಲ್ಲದೆ ಮಿಲ್ಕ್ ಶೇಕು, ಫ್ರೆಂಚ್ ಫ್ರೈಸು, ಸೊ ಈ ಥರ ಸ್ನ್ಯಾಕ್ಸ್ ಕೂಡ ಸಪ್ಲೈನ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ವೆರೈಟಿ ವೆರೈಟಿನ ಹೇಗೆ ಮಾಡಬೇಕು ಅಂತ ಕೂಡ ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಈ ಫ್ರ್ಯಾಂಚೈಸಿ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಅಲ್ಲಿ ಈ ಫ್ರ್ಯಾಂಚೈಸಿ ತುಂಬ ಜೋರಾಗಿ ನಡೀತಾ ಇದೆ. ಸುಮಾರು 100ಕ್ಕಿಂತ ಹೆಚ್ಚು ಫ್ರ್ಯಾಂಚೈಸಿ ಈಗ ಸ್ಟೋರ್ಸ್ ಓಪನ್ ಆಗಿದೆ ಮತ್ತು ಸಕ್ಸಸ್ಫುಲಿ ರನ್ ಆಗಿದೆ. ಸೊ ಈ ಒಂದು ಬಿಸ್ನೆಸ್ನ ನೀವು ಒಂದು ಕಡಿಮೆ ಬಂಡವಾಳದಿಂದ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ ಈಗ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಆಂಟಿ ಫ್ರ್ಯಾಂಚೈಸಿನ ತೊಗೊಂಡ್ರೆ ಕಂಪ್ನಿದವರೇ ನಿಮಗೆ ಕಿಚನ್ ಇಕ್ವಿಪ್ಮೆಂಟ್ಸ್ನ ಪ್ರೊವೈಡ್ನ ಮಾಡ್ತಾರೆ. ಉದಾಹರಣೆಗೆ ಗ್ಯಾಸ್ ಸ್ಟೋವ್ ಇರ್ಬೋದು, ಫ್ರಿಜ್ ಇರ್ಬೋದು, ಫ್ರೂಟ್ ಮಿಕ್ಸರ್ ಇರ್ಬೋದು, ಮತ್ತು ಡಿಸ್ಪ್ಲೇ ಐಟಮ್ಸ್ ಕೂಡ ಇವರು ಕೊಡ್ತಾರೆ, ಹಾಟ್ ಕೇಸಸ್ ಇರ್ಬೋದು. ಸೊ ಈ ಥರ ಐಟಮ್ಸ್ ನಿಮಗೆ ಕೊಡ್ತಾರೆ. ಮತ್ತು ಮಾರ್ಕೆಟಿಂಗ್ ಕೂಡ ಬಿಲ್ ಬೋರ್ಡ್ ಇರ್ಬೋದು, ಮೆನ್ಯು ಕಾರ್ಡ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಎಲ್ಲ ಥರದ ಇವರು ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಸೊ ಮಾರ್ಕೆಟಿಂಗ್ಗೆ ಏನೇನು ವಸ್ತುಗಳು ಬೇಕು ಅದನ್ನು ನಿಮಗೆ ಇವರು ಸಪ್ಲೈ ಮಾಡ್ತಾರೆ. ಸೊ ಈ ಟೀ ಫ್ರ್ಯಾಂಚೈಸಿನಲ್ಲಿ ಹಲವಾರು ರೀತಿಯ ಫ್ಲೇವರೇಬಲ್ ಟೀ ನಿಮಗೆ ಸಿಗುತ್ತೆ. ಬಾದಾಮ್ ಮಿಲ್ಕ್ ಶೇಕ್ ಇರ್ಬೋದು, ಮತ್ತು ಶುಗರ್ಲೆಸ್ ಟೀ ಇರ್ಬೋದು, ಲೆಮನ್ ಟೀ ಇರ್ಬೋದು, ಜಿಂಜರ್ ಟೀ ಇರ್ಬೋದು. ಸೊ ಈ ರೀತಿ ವೆರೈಟಿ ವೆರೈಟಿ ಟೀಸ್ ಇಲ್ಲಿ ಸಿಗುತ್ತೆ. ಮತ್ತು ಟೀ ಅಲ್ಲದೆ ಮಿಲ್ಕ್ ಶೇಕ್ ಇರ್ಬೋದು, ಚಾಕ್ಲೇಟ್ ಶೇಕ್ ಇರ್ಬೋದು, ಮ್ಯಾಂಗೋ ಶೇಕ್ ಇರ್ಬೋದು, ಲಸ್ಸಿ, ಎಲ್ಲ ಥರದ ಸ್ನ್ಯಾಕ್ಸ್ ಮತ್ತು ಇಲ್ಲಿ ಪ್ರೊವೈಡ್ನ ಮಾಡ್ತಾರೆ. ಮತ್ತು ಅದಕ್ಕೆ ಬೇಕಾಗಿರುವ ಫುಡ್ ಮಟೀರಿಯಲ್ ಕೂಡ ಇವರು ಪ್ರೊವೈಡ್ನ ಮಾಡ್ತಾರೆ. ಸೊ ಈ ಒಂದು ಶಾಪ್ನ ಓಪನ್ ಮಾಡಬೇಕು ಅಂದರೆ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಲೊಕೇಶನ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ಆ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಂಟಿ ಫ್ರ್ಯಾಂಚೈಸಿ ಅವರ ಒಂದು ಟೀಮ್ ಬರುತ್ತೆ, ಅಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾರೆ ಹೇಗೆ ಶಾಪ್ನ ಮಾಡಬೇಕು, ಹೇಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಹೇಗೆ ಫರ್ನಿಚರನ್ನು ನೀವು ಇಡಬೇಕು ಅಂತ. ಸೊ ಈ ಥರ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ಯಾವ ಥರ ಪ್ಲೇಸಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಕ್ರೌಡೆಡ್ ಏರಿಯಾ ಇರುತ್ತಲ್ವಾ, ಸೊ ಉದಾಹರಣೆಗೆ ಮಾರ್ಕೆಟೆಡ್ ಪ್ಲೇಸ್ ಇರ್ಬೋದು, ಅಥವಾ ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಕಾಲೇಜಸ್ ಕಡೆ ಸಮೀಪದಲ್ಲಿ, ಹಾಸ್ಪಿಟಲ್ಸ್ ಕಡೆ ಕೂಡ ನೀವು ಈ ಒಂದು ಫ್ರ್ಯಾಂಚೈಸಿ ಕೂಡ ನೀವು ಇಡ್ಬೋದು. ಸೊ ಈ ಥರ ನೀವು ವೆರೈಟಿ ವೆರೈಟಿ ಟೀಸ್ನ ನಿಮಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಸ್ಪೆಷಲಾಗಿ ಶೆಫ್ ಬಂದು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ನಿಮಗೆ ಶಾಪ್ನ ನಡೆಸುವಾಗ ಏನಾದರೂ ಸಮಸ್ಯೆ ಬಂದರೆ ಕಸ್ಟಮರ್ ಸರ್ವಿಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಈಗ ನೀವು ಶಾಪ್ನ ಓಪನ್ ಮಾಡಿದಾಗ ನಿಮಗೆ ಇವರು ಪ್ರಮೋಷನ್ ಕೂಡ ಇವರು ತುಂಬಾ ಗಮನ ಕೊಡ್ತಾರೆ. ಉದಾಹರಣೆಗೆ ಫೇಸ್ಬುಕ್ದಿಂದ ಪ್ರಮೋಟ್ ಮಾಡೋದು, ಯೂಟ್ಯೂಬ್ನಲ್ಲಿ ಪ್ರಮೋಟ್ ಮಾಡೋದು, ಸೊ ಬಿಲ್ ಬೋರ್ಡು ಈ ಥರ ಬ್ಯಾನರ್ಸ್ ಎಲ್ಲ ಹಾಕಿ ಅವರು ಕೂಡ ಪ್ರಮೋಟ್ನ ಮಾಡ್ತಾರೆ. ನೀವು ಪ್ರತಿದಿನ ಆರಾಮವಾಗಿ 4,000ದಿಂದ ಹಿಡಿದು 6,000 ರೂಪಾಯಿ ನೀವು ಈ ಒಂದು ಬಿಸ್ನೆಸ್ನಲ್ಲಿ ದಿನಕ್ಕೆ ಸಂಪಾದನೆ ಮಾಡ್ಬೋದು. ಸೊ ಈ ಒಂದು ಫ್ರ್ಯಾಂಚೈಸಿ ತೊಗೊತೀರಾ ಅಂದರೆ ನಿಮಗೆ ಈ ವಿಡಿಯೋ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಈ ಫ್ರ್ಯಾಂಚೈಸಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಈ ಒಂದು ಫ್ರ್ಯಾಂಚೈಸಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಏನು ಅಂತ ಎವ್ರಿ A to Z ಡಿಟೇಲ್ ಆಗಿ ನೀವು ನಿಮಗೆ ಈ ಫೋನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಎಲ್ಲ ಮಾಹಿತಿನ ಕೊಡ್ತಾರೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟವಾದ ದಯವಿಟ್ಟು ಪ್ಲೀಸ್ ಲೈಕ್ನ ಮಾಡಿ, ವಿಡಿಯೋನ ಆದಷ್ಟು ಶೇರ್ನ ಮಾಡಿ, ಮತ್ತು ನಮ್ಮ ಚಾನಲ್ ನಮಸ್ಕಾರ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.